ಎಷ್ಟು ಹಣ ತಂದ್ರು ವೀಡ್ಸ್ಗೆ ಹಾಕೋದಕ್ಕೆ ಆಗುತ್ತೆ? ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ ಯೂನಿವರ್ಸಿಟಿ ಒಳಗೆ? ಯಾವ ಊರಿಗೆ ನೀವು ಹೋದ್ರು ಕೂಡ, ನಿಮ್ಮೂರು ಮೊದಲುಗೊಂಡು ನೀವು ಊರಿಗೆ ಎಂಟರ್ ಆದ ತಕ್ಷಣ ನಿಮ್ಮನ್ನು ಸ್ವಾಗತ ಮಾಡದೆ ಜಾಲಿ ಮರಗಳು, ಬಳ್ಳಾರಿ ಜಾಲಿ. ಯಾರು ನಮ್ಮ ತಾತ ಬೆಳೆಸಿದ್ನ, ನಿಮ್ಮ ಅಜ್ಜ ಬೆಳೆಸಿದ್ನ, ಅದನ್ನ ಎಲ್ಲಿಂದ ಬಂದವು ಅವು? ಯಾರದನ್ನು ತೆಗೆಯೋರು? ಹಾಗಾದ್ರೆ ನಮಗೆ ನಿಮಗೆ ಸಮಾಜಕ್ಕೆ ಜವಾಬ್ದಾರಿನೇ ಇಲ್ವಾ? ಆ ಬಳ್ಳಾರಿ ಜಾಲಿ ಸುಮಾರು ಸಾವಿರಾರು ಎಕರೆಗಳನ್ನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ. ಅದ್ರ ಜೊತೆಗೆ ಅದರ ತಮ್ಮ ಕರಿ ಜಾಲಿ ಕೆರೆಗಳಿಗೆ ವರ್ಗಾಯಿಸ್ಕೊಂಡಿದ್ದೀವಿ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಎಲ್ಲಿವರೆಗೆ ಜನರ ಅಗತ್ಯತೆಗಳಿಗೆ ಸ್ಪಂದಿಸೋದು ಸಾಧ್ಯ ಆಗೋದಲ್ಲ, ಅವುಗಳ ಅಸ್ತಿತ್ವದ್ದು ನಮಗೆ ದೊಡ್ಡ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ದಯಮಾಡಿ ಜಾಲಿ ರಿಮೂವ್ ಮಾಡೋದಕ್ಕೆ ಒಂದು ವಾರ್ ಡಿಕ್ಲೇರ್ ಮಾಡಿ ಒಂದು ಕಾರ್ಯಕ್ರಮ ಹಾಕ್ಕೊಳ್ಳಿ. ಆ ಪಾರ್ಟಿನೇನು ತೆಗೆಯೋದಕ್ಕೆ ಯೋಚನೆ ಮಾಡಿ. ಒಂದೇ ನಿಮಿಷ, ಮತ್ತೆ ಟೈಮ್ ಆಗೋದಿಲ್ಲ ನನಗೆ. ಕೇರ್ ಸಂಸ್ಥೆಯವರು ಆ PL 480 ಗೋಧಿ ಕಳಿಸೋವಾಗ ನಮ್ಮನ್ನು ಸರ್ವನಾಶ ಮಾಡೋದಕ್ಕೆ ಅದನ್ನು ಕಳಿಸಿದ್ದು. CB ಚಂದ್ರಶೇಖರ್ ಅಂತ ಹೇಳಿ ಒಬ್ಬರು ಒಂದು ಪುಸ್ತಕ ಬರೆದಿದ್ದಾರೆ, ಗಂಗೆಗೆ ಬಿದ್ದ ಬೆಂಕಿ ಅಂತ. ಗಂಗೆಗೆ ಬಿದ್ದ ಬೆಂಕಿ ಅಂತ ಅದನ್ನು ಓದಿದ್ರೆ ನಿಮಗೆ ಪಾರ್ಟಿ ನಿಮ್ಮನ್ನ ಇದೆಲ್ಲ ಗೊತ್ತಾಗುತ್ತೆ. ಅದರಿಂದ ಎಷ್ಟು ಅನಾಹುತಗಳಾಗ್ತಾಯಿದೆ ಏನು ಅಂತ ಎಲ್ಲ ಹೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, 2010-11 ರೈತರ ಸಂಖ್ಯೆ ಕುಟುಂಬಗಳು 78.31 ಲಕ್ಷ, ಕೃಷಿ ಭೂಮಿ ಪ್ರಮಾಣ 1.21 ಕೋಟಿ ಹೆಕ್ಟೇರ್. 2015-16 ರೈತರ ಸಂಖ್ಯೆ ಏರಿಕೆ ಆಗುತ್ತೆ. ಏನು ಮಾಡ್ತಾರೆ ಇನ್ನ ಬೇರೆ ಏನು ಇಲ್ಲದಿದ್ದಾಗ? ಭೂಮಿ ಕಡಿಮೆ ಆಗುತ್ತೆ, ರೈತರ ಸಂಖ್ಯೆ ಹೆಚ್ಚಾಗುತ್ತೆ, ಭೂಮಿ ಕಡಿಮೆ ಆಗುತ್ತೆ. ಮಾತಿಗೇನು ನಿರ್ವಾಕ ಇಲ್ಲ. ನಾನು BC ಪಾಟೀಲ್ರು ಬಂದಮೇಲೆ ಹಿಂಗಾಗೋಯ್ತು, ಈ ಸರ್ಕಾರ ಬಂದಮೇಲೆ ಹೀಗಾಯಿತು ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಹಾಗೆ ಮಾಡ್ಕೊಂಡು ಬಂದಿದ್ದೀವಿ. ಹೂ ಈಸ್ ಹೂ ತೆಗೆದ್ರೆ ಎಲ್ಲರೂ ಅಗ್ರಿಕಲ್ಚರಿಸ್ಟೇ. ಬಟ್ ಪರಿಸ್ಥಿತಿ ಹೀಗಿದೆ. ನಿಮಗೆ ಏನು ಹಣ ಬಿಡುಗಡೆ ಮಾಡ್ತಾರೆ, ಇದನ್ನು ಕೊಡೋದು ಯಾವಾಗ ನಿಮಗೆ ಖರ್ಚು ಮಾಡೋದಕ್ಕೆ? ಅಕ್ಟೋಬರ್ ನವಂಬರ್ ಕಳೆದ್ಮೇಲೆ ಕೊಡೋದು. ಅಕ್ಟೋಬರ್ ನವಂಬರ್ ಕಳೆದ್ಮೇಲೆ ನಿಮ್ಗೆ ಕೊಟ್ಟು ನಿಮ್ಮ ಹಣ ಬಿಡುಗಡೆ ಎಲ್ಲ ಮಾಡಿ ಖರ್ಚು ಮಾಡೋದಕ್ಕೆ 31ರೊಳಗೆ ಪ್ರೆಷರ್ ಇರುತ್ತೆ, ಆಗೋದಿಲ್ಲ. ನೀವು ಹಳೆ ಲೆಕ್ಕ ತೆಗೆದು ನೋಡಿ ಏನು ಅನುದಾನವನ್ನು ಇವರು ನಿಮ್ಮ ಮುಂದೆ ಇಡ್ತಾರೆ, ಈ ಸಭೆಯಿಂದ ಮಂಜೂರು ಮಾಡ್ಕೊಳ್ತೀರಿ, ಅಷ್ಟು ಹಣ ಖರ್ಚೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.